ಹಾಯ್ ಫ್ರೆಂಡ್ಸ್, ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ನೋಡಿ. ಜಿಲ್ಲೆಯಲ್ಲಿ 925 ಪ್ರಾಥಮಿಕ ಶಾಲೆಗಳು, 122 ಸರ್ಕಾರಿ ಪ್ರೌಢಶಾಲೆಗಳಿವೆ. ಇವುಗಳಲ್ಲಿ ಮಂಜೂರಾತಿ ಅರ್ಧದಷ್ಟು ಹುದ್ದೆಗಳು ಖಾಲಿ ಇವೆ. ಹೀಗಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿ ಯಾದಗಿರಿ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯಾಗಿದ್ದು ಭಾಳ ಒಂದು ಇಂಪಾರ್ಟೆಂಟ್ ಅಂಶವನ್ನು ಹೊಂದಿದೆ. ನೋಡಿ ಫ್ರೆಂಡ್ಸ್, ಈಗ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರೇ ಆಧಾರವಾಗಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸುರಪುರ ತಾಲೂಕಿನಲ್ಲಿ ವರ್ಗಾವಣೆಯಾಗಿದ್ದು, ಅತಿ ಹೆಚ್ಚು ಅತಿಥಿ ಶಿಕ್ಷಕರನ್ನು ಶಿಕ್ಷಣ ಇಲಾಖೆ ನೇಮಕ ಮಾಡಿಕೊಳ್ಳುತ್ತಿದೆ. ನೆಕ್ಸ್ಟ್ ನೋಡಿ, ಅತಿಥಿ ಶಿಕ್ಷಕರ ಹುದ್ದೆಗಳು ಖಾಯಂ ಶಿಕ್ಷಕರು ನೇಮಕವಾಗುವವರಿಗೆ ಮಾತ್ರ ಅನ್ವಯಿಸಲಾಗುತ್ತದೆ. ಅಂದರೆ ನೋಡಿ ಫ್ರೆಂಡ್ಸ್, ಈಗ GPSTR ಏನು ಕಾಲವೇ ಅಲ್ಲಿ ಹೋಗಿ ಜಾಯ್ನ್ ಆಗುವವರೆಗೂ ಮಾತ್ರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇದರಿಂದ ಕೆಲ ಕಡೆ ಖಾಲಿ ಶಾಲೆಗಳ ಅಭ್ಯರ್ಥಿಗಳು ಮುಖ ಮಾಡಿದ್ದಾರೆ. ಹಿಂದಿನ ಕೆಲ ವರ್ಷಗಳಲ್ಲಿ ಅತಿಥಿ ಶಿಕ್ಷಕರನ್ನು ಆಗಸ್ಟ್ನಲ್ಲಿ ನೇಮಿಸಿಕೊಳ್ಳಲಾಗುತ್ತಿತ್ತು. ಕಳೆದ ವರ್ಷದಿಂದ ಶಾಲೆ ಆರಂಭವಾದಾಗಿನಿಂದ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಂದುವರೆದು ನೋಡಿ, ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಹುದ್ದೆ. ಪ್ರೌಢಶಾಲೆಗಳಿಗಿಂತ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳು ಹೆಚ್ಚಿವೆ. ಜಿಲ್ಲೆಯ ಪ್ರಾಥಮಿಕ ಶಾಲೆಗಳಲ್ಲಿ 5571 ಮಂಜೂರು ಹುದ್ದೆಗಳಿದ್ದರೆ, 3187 ಭರ್ತಿ ಮಾಡಿಕೊಳ್ಳಲಾಗಿದೆ. 2384 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ನೋಡಿ, ಶಹಾಪುರ ತಾಲೂಕಿನಲ್ಲಿ 1753 ಮಂಜೂರು ಹುದ್ದೆಗಳಿದ್ದರೆ, 951 ಭರ್ತಿ ಮಾಡಿಕೊಳ್ಳಲಾಗಿದೆ, 802 ಖಾಲಿ ಹುದ್ದೆಗಳಿವೆ. ಸುರಪುರ ತಾಲೂಕಿನಲ್ಲಿ 2054 ಹುದ್ದೆಗಳು ಮಂಜೂರಾಗಿದ್ದರೆ, 1087 ಭರ್ತಿಯಾಗಿವೆ, 967 ಖಾಲಿ ಇವೆ. ಯಾದಗಿರಿ ತಾಲೂಕಿನಲ್ಲಿ 1764 ಮಂಜೂರಾಗಿದ್ದರೆ, 1149 ಭರ್ತಿಯಾಗಿದ್ದು, 615 ಖಾಲಿ ಇವೆ. ನೆಕ್ಸ್ಟ್ ನೋಡಿ, ಇನ್ನು ಪ್ರೌಢಶಾಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹುದ್ದೆಗಳು ಭರ್ತಿ ಇದ್ದು ಖಾಲಿ ಸಂಖ್ಯೆ ಕಡಿಮೆಯಾಗಿದೆ. 122 ಪ್ರೌಢಶಾಲೆಗಳಲ್ಲಿ 863 ಹುದ್ದೆಗಳು ಮಂಜೂರಾಗಿವೆ, 670 ಭರ್ತಿಯಾಗಿದ್ದು 193 ಖಾಲಿ ಇವೆ. ಇನ್ನು ಶಹಾಪುರ ತಾಲೂಕಿನಲ್ಲಿ 264 ಹುದ್ದೆಗಳು ಮಂಜೂರಾಗಿದ್ದು 210 ಭರ್ತಿಯಾಗಿವೆ, 54 ಖಾಲಿ ಇವೆ. ಸುರಪುರ ತಾಲೂಕಿನಲ್ಲಿ 321 ಮಂಜೂರು ಹುದ್ದೆಗಳಿದ್ದರೆ, 239 ಭರ್ತಿಯಾಗಿದ್ದು 82 ಖಾಲಿ ಇವೆ. ಯಾದಗಿರಿ ತಾಲೂಕಿನಲ್ಲಿ 278 ಮಂಜೂರಾಗಿದ್ದು 221 ಭರ್ತಿಯಾಗಿ 57 ಖಾಲಿ ಹುದ್ದೆಗಳಿವೆ. ನೆಕ್ಸ್ಟ್ ನೋಡಿ, ಕಳೆದ ಶೈಕ್ಷಣಿಕ ವರ್ಷದಲ್ಲಿದ್ದ ಸುಮಾರು 60-70 ಶಿಕ್ಷಕರು ವರ್ಗಾವಣೆಯಾಗಿದ್ದು ಶಿಕ್ಷಣದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡರೂ ಅವರಿಗೆ ವೇತನ ಕಡಿಮೆ ಇರುವುದರಿಂದ ಗುಣಮಟ್ಟದ ಶಿಕ್ಷಣ ಸಾಧ್ಯವಿಲ್ಲ. ಇನ್ನು ವಿಷಯವಾರು ಒಂದು ಶಿಕ್ಷಕರ ಬಗ್ಗೆ ಒಂದು ಮಾಹಿತಿ ನೋಡಿ. ಶಹಾಪುರ ತಾಲೂಕಿನಲ್ಲಿ ಕನ್ನಡ 6, ಇಂಗ್ಲೀಷ್ 20, ಹಿಂದಿ 8, ಕಲೆ ಕನ್ನಡ 1, ವಿಜ್ಞಾನ 8, ಉರ್ದು 1 ಸೇರಿದಂತೆ 44 ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು ಸುರಪುರ ತಾಲೂಕಿನಲ್ಲಿ ಕನ್ನಡ 6, ಇಂಗ್ಲೀಷ್ 18, ಹಿಂದಿ 14, ಗಣಿತ 3, ಆರ್ಟ್ ಕನ್ನಡ 2, ವಿಜ್ಞಾನ 16, CBZ 1, ಉರ್ದು 1. ಯಾದಗಿರಿ ತಾಲೂಕಿನಲ್ಲಿ ಕನ್ನಡ 6, ಇಂಗ್ಲೀಷ್ 15, ಉರ್ದು 2, ಹಿಂದಿ 9, ಗಣಿತ 2, ವಿಜ್ಞಾನ 9, CBZ ಉರ್ದು 1 ಸೇರಿದಂತೆ 45 ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ನೆಕ್ಸ್ಟ್ ನೋಡಿ, ಇನ್ನು ಅಂಕಿಅಂಶಗಳು ನೋಡಿ. ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರು ತಾಲೂಕು ಹಂಚಿಕೆ ಮಾಡಿದ ಅತಿಥಿ ಶಿಕ್ಷಕರು, ಶಹಾಪುರ 535, ಸುರಪುರ 650, ಯಾದಗಿರಿ 438, ಒಟ್ಟು 1323 ಹುದ್ದೆಗಳು. ಇನ್ನು ಪ್ರೌಢಶಾಲಾ ಅತಿಥಿ ಶಿಕ್ಷಕರು ನೋಡಿ, ಶಹಾಪುರ 44, ಸುರಪುರ 61, ಯಾದಗಿರಿ 45, ಒಟ್ಟು 150 ಹುದ್ದೆಗಳು. ಸೊ ಈ ಎಲ್ಲ ಒಂದು ಹುದ್ದೆಗಳಿಗೆ ಜಿಲ್ಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ಅದರಂತೆ ಆಯಾ ಶಾಲೆಗೆ ಖಾಲಿ ಇರುವ ಕಡೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಶಾಂತಗೌಡ ಸಾರ್ವಜನಿಕ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ.